ಸ್ನೇಹಿತರೆ, ಹಾಗೂ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ವೃತ್ತಗಳು ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ 12.5 ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ವೃತ್ತಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 12.5 ಬರತಕ್ಕಂಥ ಮೊದಲನೇ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಅಭ್ಯಾಸ 12.5 ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ಚಿತ್ರದಲ್ಲಿ ಓ ಕೇಂದ್ರ ಉಳ್ಳ ಅಥವಾ ಓ ಕೇಂದ್ರವಿರುವ ವೃತ್ತದಲ್ಲಿ ಕೋನ BOC -30° ಕೊಡಲಾಗಿದೆ ಮತ್ತು ಕೋನ AOB -60° ಇರುವಂತೆ ABCಗಳ ಮೂರು ಬಿಂದುಗಳು ಕಂಸ ABCಯನ್ನು ಹೊರತುಪಡಿಸಿ D ವೃತ್ತದ ಮೇಲಿನ ಮತ್ತೊಂದು ಬಿಂದುವಾದರೆ ಕೋನ ADCಯನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಕೊಟ್ಟಂಥ ಅಂಶಗಳನ್ನು ನೋಡೋಣ. ಮೊದಲ ಒಂದು ವೃತ್ತ ಓ ಕೇಂದ್ರಗಳು, ಒಂದು ವೃತ್ತದ ಕೋನ BOC ಕೊಡಲಾಗಿದೆ 30°, ಆಮೇಲೆ ಕೋನ AOBಯನ್ನು ಕೊಡಲಾಗಿದೆ 60°. ಅತ್ತ ಹಂಗಾರೆ ಇಲ್ಲಿ ABC ಮೂರು ಬಿಂದುಗಳು ವೃತ್ತದ ಮೇಲಿನ ಕಂಸ ಮೇಲದಾವು. ಹಂಗಾರೆ ಅವ್ರು ಏನಂದರು, ಕೋನ ADCಯನ್ನೇ ಕಂಡಿದ್ದಾರೆ. ಕೋನ್ ADC ಭಾಳ ಸುಲಭವಾಗಿರ್ತಕ್ಕಂಥದ್ದು, ಯಾಕಂದರೆ ಕೋನ AOB -60° ಇದೆ, ಕೋನ BOC -30° ಇದೆ. ಹಂಗಾರೆ ಕೋನ AOCಯನ್ನು ಕಂಡುಹಿಡಿಬೋದು, ಯಾಕಂದರೆ ಕೋನ AOB ಒಳಗೆ ಕೋನ BOC ಕೂಡಿಸಿದಾಗ ಕೋನ AOC ಸಿಗ್ತದೆ. ಹಾಗಾದ್ರೆ ಕೋನ AOC -60°ಯಲ್ಲಿ 30° ಕೂಡಿಸಿದಾಗ 90 ಆಗ್ತದೆ. ಆಮೇಲೆ ಇನ್ನೊಂದು, ನಿಮ್ಗೆ ಈಗಾಗಲೇ ಒಂದು ಪ್ರಮೇಯ ಇದೆ, ಏನದ ಅಂದರೆ ಇಲ್ಲಿ ಬಾಹ್ಯ ಕೋನದ ವೃತ್ತದ ADC ಕೋನ ಕಂಡುಹಿಡಿಬೇಕಾದ್ರೆ ಅದು AOCಯ ಅರ್ಧದಷ್ಟು ಇರ್ತದೆ ಅಂತ ಒಂದು ಪ್ರಮೇಯ ಇದೆ. ಅದ್ರ ಪ್ರಕಾರ ಕೋನ ADC -1.290° ಇರ್ತದೆ, ಯಾಕಂದರೆ ಕೋನ AOC ಅರ್ಧ ಇರ್ತದೆ. ಹಂಗಾರೆ AOC ಅರ್ಧ ಅಂದಾಗ 45° ಬರ್ತದೆ. ಸರಿಯಾದ ಉತ್ತರ 45°. ಇನ್ನು ಒಂದು ವೃತ್ತದ ಜ ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಒಂದು ವೃತ್ತದ ಜ ಏನದಲ್ಲ ಅದರ ತ್ರಿಜ್ಯಕ್ಕೆ ಸಮನ. ಒಂದು ವೃತ್ತ ಜ ಅಂದರೆ ಇಲ್ಲಿ ಜ ಅದ, ಆಮೇಲೆ ವೃತ್ತದ ತ್ರಿಜ್ಯ ಅಂದಾಗ ಇಲ್ಲಿ ಒಯೆ ಅದ. ಚಿತ್ರದಲ್ಲಿ ನೋಡಿದಾಗ ಒಯೆ ಜ ನೋಡಿರಿ, ಇಲ್ಲಿ ವೃತ್ತದ ಜ ತ್ರಿಜ್ಯ ಅದ ಒಯೆ ನೋಡಿರಿ. ಒಯೆ ತ್ರಿಜ್ಯ ಮತ್ತು OBನೂ ತ್ರಿಜ್ಯ ಆಗ್ತದೆ. ವೃತ್ತದ ತ್ರಿಜ್ಯ ಒಂದು ಜಾಕ್ಕೆ ಸಮ ಅದ ತಂದರು. ಹಂಗಾದ್ರೆ ಸಮವಾಗಿರೋದ್ರಿಂದ ಅವರಂದರು ಆ ಜಾದಿಂದ ವೃತ್ತದ ಲಘು ಕಂಸದ ಮೇಲಿನ ಒಂದು ಬಿಂದುವಲ್ಲಿ ಮತ್ತು ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡೋ ಕೋನವನ್ನು ಕಂಡುಹಿಡಿಯಿರಿ. ಹಂಗಾರೆ ಇಲ್ಲಿ ಲಘು ಕಂಸದಿಂದ ಉಂಟಾಗಿರ್ತಕ್ಕಂಥ ಒಂದು ಕೋನ, ಅಧಿಕ ಕಂಸದಿಂದ ಉಂಟಾಗಿರ್ತಕ್ಕಂಥ ಒಂದು ಕೋನ ಅಂದಾಗ ಅದು ಕೋನ AOB ಆಗಿರ್ತದೆ. ಸರಳಾಧಿಕ ಕೋನ AOB, ಇನ್ನೊಂದು AQB ಆಗಿರ್ತದೆ. ಅಧಿಕ ಕೋನ ಲಘು ಕೋನ ಉಂಟಾಗಿರ್ತಕ್ಕಂಥ ಕೋನ. ಅಂದರೆ ಇಲ್ಲಿ ಕೋನ AOB ಅನ್ನೋದು ತ್ರಿಭುಜ AOB ಅನ್ನೋದು ಇಲ್ಲಿ ಸಮಬಾಹು ತ್ರಿಭುಜ ಆಗ್ತದೆ. ಯಾಕಂದರೆ ಅವ್ರು ಹೇಳ್ತಾರೋ ವೃತ್ತದ ತ್ರಿಜ್ಯ ಜಾಕ್ ಸಮ ಆಗಿರೋದ್ರಿಂದ ಸಮಬಾಹು ತ್ರಿಭುಜ ಆಗ್ತದೆ. ಅಂದರೆ ಸಮಬಾಹು ತ್ರಿಭುಜ ಆದಾಗ ಈಗ ಮೊದಲು ಕೋನ APB ಕಂಡುಹಿಡಿಬೋದು. ಕೋನ APB ಇದು ಆ ಜಾದಿಂದ ಉಂಟಾಗಿರ್ತಕ್ಕಂಥ ಕೋನ ಕಂಡುಹಿಡಿಯೋಣ. ಆವಾಗ 1/60° ಆಗ್ತದೆ. ಯಾಕೆ ಕೋನ AOB ಅರ್ಧದಷ್ಟು ಏನಿರ್ತದೆ APB ಇರ್ತದೆ, ಅರ್ಧ ಅಂದರೆ 30° ಆಗ್ತದೆ. ಅಂದರೆ ಅದು 30° ಆದಾಗ ನಿಮ್ಗೆ ಈಗಲ್ಲಿ ಗೊತ್ತದೆ ಸರಳಾಧಿಕ ಕೋನ ಕಂಡುಹಿಡಿಯೋದು. ಸರಳಾಧಿಕ ಕೋನ ಕಂಡುಹಿಡಿಬೇಕಾದ್ರೆ ಕೋನ AOB ಏನದಲ್ಲ AOB -360° ಒಳಗೆ 60°ಯನ್ನು ಕಳೆದಾಗ 300° ಆಗ್ತದೆ. 300 ಅರ್ಧ ಏನಿರ್ತದೆ AQ ಇರ್ತದೆ. 300 ಅರ್ಧ AQB ಕೋನ್ AQB -1/300. ಯಾಕಂದರೆ ಇಲ್ಲಿ ಇನ್ನೊಂದು ಏನಂದ್ರೆ ವಿದ್ಯಾರ್ಥಿ ಗಮನಿಸ್ಬೇಕು, AOB ಅಂದರೆ ಒಂದು ಸರಳಾಧಿಕ ಕೋನ. ವೃತ್ತದಲ್ಲಿ ಅಂದಾಗ ಓದಿಂದ ವೃತ್ತ ಅಂದಾಗ 360, 360 60 ಆದಾಗ ಎಷ್ಟು ಬರ್ತದೆ 300 ಬರ್ತದೆ. ಅದ್ರ 300 ಅರ್ಧ ಅಂದಾಗ AQB 150° ಬರ್ತದೆ ಕೋನು. ಚಿತ್ರದಲ್ಲಿ ಕೋನ್ PQR -100°, PQRಗಳು ಓ ಕೇಂದ್ರವಿರುವ ವೃತ್ತದ ಮೇಲಿನ ಬಿಂದುಗಳು. ಕೋನ OPRನ್ನು ಕಂಡುಹಿಡಿಯಿರಿ. ಕೋನ OPR ಕಂಡುಹಿಡಿಯಂದ ನೋಡಿ ಭಾಳ ಸುಲಭ ಆಗಿರ್ತಕ್ಕಂಥದ್ದು. ಇಲ್ಲಿ ಪರಿಹಾರ ಕೋನ್ PQR -100° ಕೊಡಲಾಗಿದೆ. ಆಮೇಲೆ ಇಲ್ಲಿ ಸರಳಾಧಿಕ ಕೋನ ಎಷ್ಟದ, ಸರಳಾಧಿಕ ಕೋನ ಕಂಡುಬೇಕಾರೆ POR 200 ಆಗ್ತದೆ. POR ಇದು 200 ಆಗ್ತದೆ. ಯಾಕೆ 200 ಆಗ್ತದೆ, POR 200 ಯಾಕೆ ಆಗ್ತದೆ ಅಂದರೆ ಎರಡರಷ್ಟು ಇರ್ತದೆ, ಎತ್ತರದ ಎರಡರಷ್ಟು ಇರ್ತದೆ. PQRದು 100° ಆದರೆ ಅದರ ಎರಡರಷ್ಟು POR ಇರ್ತದೆ, ಅದರ ಎರಡರಷ್ಟು ಇರೋದ್ರಿಂದ
ಅದು 800 ಬರ್ತದೆ. ಇನ್ನು ಕೋನ್ ಪಿ ಓ ಆರ್ ಇಸ್ ಈಕ್ವಲ್ ಟು 160 ಡಿಗ್ರಿ, ಪಿ ಓ ಆರ್ ಇಸ್ ಈಕ್ವಲ್ ಟು 160 ಡಿಗ್ರಿ ಆಗ್ತದೆ. ಪಿ ಓ ಆರ್ 160 ಡಿಗ್ರಿ ಆಗ್ತದೆ. ಯಾಕಂದರೆ 160 ಡಿಗ್ರಿ ಯಾಕೆ ಆಗ್ತದೆ ಅಂದರೆ ತ್ರಿಭುಜ ಇಲ್ಲಿ ಅಭಿಮುಖ ಬಾಹುಗಳ ಕೋನ ಮತ್ತು ಎಷ್ಟಿರ್ತದೆ 360 ಇರ್ತದೆ. ಅದ್ರ ಮೇಲೆ ನಾವು ನೋಡಿದಾಗ ಒಂದು 100 200 ಆದರೆ ಅದು 360ರಲ್ಲಿ 800 ಕಾದಾಗ 160 ಡಿಗ್ರಿ ಬರ್ತದೆ. ನಂತರ ತ್ರಿಭುಜ ಪಿ ಓ ಆರ್ನಲ್ಲಿ ಓ ಪಿ ಇಸ್ ಈಕ್ವಲ್ ಟು ಓ ಆರ್ ಅಥವಾ 1/3 ಆಗಿರೋದ್ರಿಂದ ಕೋನ ಓ ಪಿ ಆರ್ ಇಸ್ ಈಕ್ವಲ್ ಟು ಕೋನ ಓ ಆರ್ ಪಿ ಇರ್ತದೆ. ಅಂದರೆ ಅದು 1/2 180ರಲ್ಲಿ 60 ಕಾದಾಗ ಎಷ್ಟು ಬರ್ತದೆ, ಅದು 20 ಬರ್ತದೆ. 20ರ ಅರ್ಧ 10 ಡಿಗ್ರಿ ಬರ್ತದೆ. ನಾಲ್ಕನೇದು, ಚಿತ್ರದಲ್ಲಿ ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು 69 ಡಿಗ್ರಿ, ಆಮೇಲೆ ಕೋನ್ ಎ ಸಿ ಬಿ ಇಸ್ ಈಕ್ವಲ್ ಟು 31 ಡಿಗ್ರಿ ಆದರೆ ಬಿ ಡಿ ಸಿ ಅಳತೆ ಕಂಡುಹಿಡಿದ್ರು. ಭಾಳಷ್ಟು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಎ ಬಿ ಸಿ ಈಕ್ವಲ್ ಟು 69, ಎ ಸಿ ಬಿ ಈಕ್ವಲ್ 30 ಡಿಗ್ರಿ ಆದರೆ ಬಿ ಎ ಸಿ ಕಂಡುಹಿಡಿಬೇಕಾಗ್ತದೆ. ಇಲ್ಲಿ ಬಿ ಎ ಸಿಯನ್ನು ಕಂಡುಹಿಡಿಬೇಕಾದ್ರೆ 180ರಲ್ಲಿ ನಾವು 2 ಡಿಗ್ರಿ, ಯಾಕಂದರೆ ತ್ರಿಭುಜದ 3 ಕೋನಗಳು ಮತ್ತು 180 ಇರ್ತದೆ. ಆವಾಗ 3 ಕೋನಗಳಲ್ಲಿ 180ರಲ್ಲಿ 69 31 ಕೂಡಿಸಿ ಕಳೆಯೋದು. ಆವಾಗ 180ರಲ್ಲಿ 69 31 ಕೂಡಿಸಿ 100 ಡಿಗ್ರಿ ಬರ್ತದೆ. 180ರಲ್ಲಿ 100 ಕಾದಾಗ 80 ಬರ್ತದೆ. ಅಂದರೆ ಬಿ ಡಿ ಸಿ ಈಕ್ವಲ್ ಟು ಬಿ ಎ ಸಿ ಇರ್ತಕ್ಕ ಒಂದೇ ಇರುತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮವಾಗಿರೋದ್ರಿಂದ ಅದು ಸಹ 80 ಡಿಗ್ರಿ ಇರ್ತದೆ. ಪ್ರಶ್ನೆ ಸಂಖ್ಯೆ 5, ಚಿತ್ರದಲ್ಲಿ ಎ ಬಿ ಸಿ ಡಿಗಳು ವೃತ್ತದ ಮೇಲಿನ 4 ಬಿಂದುಗಳು, ಆಮೇಲೆ ಕೋನ್ ಬಿ ಇ ಸಿ ಕೊಡಲಾಗಿದೆ. ಕೋನ್ ಬಿ ಇ ಸಿ ಇಸ್ ಈಕ್ವಲ್ ಟು 130 ಡಿಗ್ರಿ, ಆಮೇಲೆ ಕೋನ ಇ ಡಿ ಸಿ ಇ ಸಿ ಡಿ ಅಂತ ಕೊಡಲಾಗಿದೆ. ಕೋನ ಇ ಸಿ ಡಿ ಕೊಡಲಾಗಿದೆ, ಇ ಸಿ ಡಿ ಇಸ್ ಈಕ್ವಲ್ ಟು 20 ಡಿಗ್ರಿ. ಆಮೇಲೆ ಎ ಸಿ ಮತ್ತು ಬಿ ಡಿಗಳು ಇನಲ್ಲಿ ಛೇದಿಸಿವೆ. ಹಾಗಾದ್ರೆ ಬಿ ಎ ಸಿ ಎನ್ನು ಕಂಡುಹಿಡಿಯಿರಿ. ನೋಡಿ, ಬಿ ಎ ಸಿ ಎನ್ನು ಬಿ ಎ ಸಿ ನೋಡಿ ಬಿ ಎ ಸಿ ಎನ್ನು ಕಂಡುಹಿಡಿಯಂತಾರೆ. ಬಿ ಎ ಸಿ ಸುಲಭವಾಗಿ ನಾವು ಕಂಡುಹಿಡಿಬೋದು. ಹಾಗಂದರೆ ಇಲ್ಲಿ ಇ ಸಿ ಡಿ ಈಕ್ವಲ್ ಟು 20 ಡಿಗ್ರಿ ಕೊಡಲಾಗಿದೆ. ಹಾಗಾದ್ರೆ ಎ ಬಿ ಡಿ ಈಕ್ವಲ್ ಟು 20 ಡಿಗ್ರಿ ಆಗ್ತದೆ. ಎ ಬಿ ಡಿ, ಎ ಬಿ ಡಿ ಯಾಕೆ 20 ಡಿಗ್ರಿ ಆಗ್ತದಂದರೆ ಒಂದೇ ವೃತ್ತಖಂಡದೊಳಗಿನ ಕೋನಗಳು, ಒಂದೇ ವೃತ್ತಖಂಡದಲ್ಲಿರ್ತಕ್ಕಂಥ ಕೋನಗಳು, ಆ ಕೋನಗಳು ಸಮವಾಗಿರ್ತವೆ. ಅದಕ್ಕಾಗಿ ಒಂದೇ ವೃತ್ತಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮವಾಗಿರೋದ್ರಿಂದ ಅದು ಸಮ ಆಗ್ತದೆ 20 ಡಿಗ್ರಿ. ಅವಾಗ ಕೋನ್ ಎ ಇ ಬಿ ಕಂಡುಹಿಡಿಬೋದು. ಕೋನ್ ಎ ಇ ಬಿ, ಎ ಇ ಬಿ ಯಾಕೆ ಕಂಡುಹಿಡಿಬೋದು ಅಂದರೆ ತ್ರಿಭುಜದ 3 ಕೋನಗಳು ಮತ್ತು 180 ಇರ್ತದೆ. ಆಗ 180ರಲ್ಲಿ 130 ಡಿಗ್ರಿ ಕಳೆಯೋಣ. 180ರಲ್ಲಿ 130ನ್ನು ಕಳೆದಾಗ ಎಷ್ಟು ಬರ್ತದೆ ಎ ಬಿ? ನೋಡಿ, ಎ ಇ ಬಿ ಈಕ್ವಲ್ ಟು 50 ಡಿಗ್ರಿ ಬರ್ತದೆ. ಹಾಗಾದರೆ 50 ಡಿಗ್ರಿ ಬಂದಾಗ ಈಗ ಅದೇ ರೀತಿಯಾಗಿ ಕೋನ ಬಿ ಎ ಸಿ ಕಂಡುಹಿಡಿಯೋಣ. ಕೋನ ಬಿ ಎ ಸಿ ಈಕ್ವಲ್ ಟು ಅಲ್ಲಿ ತ್ರಿಭುಜದ ಕೋನಗಳು 3 ಕೋನಗಳು ಮತ್ತು 180ರನ್ನು 180ರಲ್ಲಿ 50 - 20 ಕೂಡಿಸಿ 180ರಲ್ಲಿ 70 ಕಳೆದಾಗ ಎಷ್ಟು ಬರ್ತದೆ? 110 ಡಿಗ್ರಿ ಬರ್ತದೆ. ಕೋನ್ ಬಿ ಎ ಸಿ ಈಕ್ವಲ್ 110 ಡಿಗ್ರಿ. ಹೀಗೆ ನಾವು ಸುಲಭವಾಗಿ ಇದನ್ನು ಬಿಡಿಸ್ಬೋದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 6, ಎ ಬಿ ಸಿ ಡಿ ಒಂದು ಚಕ್ರೀಯ ತ್ರಿಭುಜ ಆದರೆ ಅದರ ಕರ್ಣಗಳು ಇನಲ್ಲಿ ಛೇದಿಸ್ತವೆ. ಕೋನ ಡಿ ಬಿ ಸಿ ಈಕ್ವಲ್ ಟು 70 ಡಿಗ್ರಿ ಅದ, ಆಮೇಲೆ ಬಿ ಎ ಸಿ ಈಕ್ವಲ್ ಟು 30 ಡಿಗ್ರಿ ಅದರ. ಅಂದರೆ ಕೋನ ಬಿ ಸಿ ಡಿಯನ್ನು ಹಾಗೆಯೇ ಎ ಬಿ ಈಕ್ವಲ್ ಟು ಬಿ ಸಿ ಆದರೆ ಇ ಸಿ ಡಿಯನ್ನು ಕಂಡುಹಿಡಿಯಿರಿ ಎಂದರು. ಅಂದರೆ ಇಲ್ಲಿ ಕೊಟ್ಟಂಥ ಅಂಶಗಳು ನೋಡೋಣ. ಮೊದಲು ಸಿ ಬಿ ಡಿ ಕೊಡಲಾಗಿದೆ, ಆಮೇಲೆ ಬಿ ಎ ಸಿ ಕೊಡಲಾಗಿದೆ. ಕೊಟ್ಟಂಥ ಅಂಶಗಳನ್ನು ಬರ್ಕೊಡೋಣ. ಹಂಗಾರೆ ಡಿ ಬಿ ಸಿ ಈಕ್ವಲ್ ಟು 70 ಡಿಗ್ರಿ ಆದಾಗ ಡಿ ಎ ಸಿ ಈಕ್ವಲ್ ಟು ಅದು ಡಿ ಡಿ ಬಿ ಸಿ 70 ಆದರೆ ಡಿ ಎ ಸಿ ಡಿ ಎ ಸಿ ಅದು ಸಹ ಎಷ್ಟಾಗ್ತದೆ? 70 ಡಿಗ್ರಿ. ಯಾಕೆ ಒಂದು ವೃತ್ತಖಂಡದಲ್ಲಿ ಕೋನಗಳು, ಅದಕ್ಕೆ ಡಿ ಎ ಸಿನೂ ಸಹ ಏನಾಗ್ತದೆ? ಅದು 70 ಡಿಗ್ರಿ ಆಗ್ತದೆ. ಯಾಕಂದ್ರೆ ಒಂದೇ ವೃತ್ತಖಂಡದಲ್ಲಿ ಇರ್ತಕ್ಕಂಟಾಗಿರ್ತಕ್ಕಂಥ ಕೋನಗಳು ಸಮ ಇರ್ತವೆ. ಆಮೇಲೆ ಕೋನ ಬಿ ಸಿ ಡಿ ಈಕ್ವಲ್ ಟು 180 ಡಿಗ್ರಿ ಅದ ತ್ರಿಭುಜ ಬಿ ಸಿ ಡಿ. ಯಾಕಂದ್ರೆ ಬಿ ಸಿ ಡಿ ಕಂಡುಬೇಕಾದ ತ್ರಿಭುಜದ 3 ಕೋನ ಮತ್ತು 180 ಇರ್ತದೆ. ಹೀಗಾಗಿ ನಾವು 180ರಲ್ಲಿ 70 - 30 ಕೂಡಿಸೋಣ. 70 - 30 ಕೂಡಿಸಿದಾಗ 100 ಆಗ್ತದೆ. 180ರಲ್ಲಿ 100 ಕಾದಾಗ 80 ಬರ್ತದೆ. ಇನ್ನು ಚಕ್ರೀಯ ಚತುರ್ಭುಜದ 3 ಕೋನಗಳು ಮತ್ತು ಅಭಿಮುಖ ಕೋನಗಳು ಮತ್ತು 180 ಇರ್ತದೆ. ಆ ಅದರ ಮೇಲೆ ನಾವು ಇದನ್ನು ಸುಲಭವಾಗಿ ಬಿಡಿಸ್ಬೋದು. ಇನ್ನು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಕೊಟ್ಟಿದ್ದಾರೆ. ಆಮೇಲೆ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಕೋನ್ ಬಿ ಸಿ ಅದು 30 ಡಿಗ್ರಿ ಆಗ್ತದೆ. ಸಮದಿ ಎ ಸಿ ಬಿ ಒಂದು ಸಮದ್ವಿಬಾಹು ತ್ರಿಭುಜ ಆಗ್ತದೆ. ಹಂಗಾರಿಗೆ ಇ ಸಿ ಡಿ ಕಂಡುಹಿಡಿಬೇಕಾದ್ರೆ ಇ ಸಿ ಡಿಯಲ್ಲಿ ಕಂಡುಹಿಡಿಬೇಕಾದ್ರೆ ಇದರ್ಥ ನೋಡ್ಕೊಳ್ರಿ ಚಿತ್ರದಲ್ಲಿ ಬಿ ಸಿ ಡಿದೊಳಗೆ ಬಿ ಎಸ್ ಬಿ ಸಿ ಎನ್ನು ಕಳೆದಾಗ ಏನು ಬರ್ತದೆ? ಇ ಸಿ ಡಿ ಸಿಗ್ತದೆ. ಕೋನ್ ಇ ಸಿ ಡಿ ಈಕ್ವಲ್ ಟು 80 - 30 ಕಳೆದಾಗ 50 ಡಿಗ್ರಿ ಬರ್ತದೆ.
ಏಳನೇ ಪ್ರಶ್ನೆ, ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾದಾಗ ಆ ಚತುರ್ಭುಜ ಆಯತವೆಂದು ಸಾಧಿಸಿ. ಹಂಗಾರೆ ಇಲ್ಲಿ ಚಿತ್ರವನ್ನು ತೆಗೆದುಕೊಳ್ಳೋಣ. ಒಂದು ಚಕ್ರೀಯ ಚತುರ್ಭುಜ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ ತೆಗೆದುಕೊಳ್ಳೋಣ. ಹಂಗಾರೆ ಇಲ್ಲಿ ನಾವು ಕರ್ಣಗಳನ್ನು ಹೇಳೋಣ, ಮಧ್ಯದ ಬಿಂದು ಓ ಬಿಂದು ಅಂತ ಗುರುತು ಮಾಡೋಣ. ಹಂಗಾರೆ ಇಲ್ಲಿ ಪರಿಹಾರ ಅಂದಾಗ ಎ ಬಿ ಮತ್ತು ಸಿ ಡಿ ವ್ಯಾಸಗಳಾದವು. ಎ ಬಿ ಮತ್ತು ಸಿ ಡಿ ವ್ಯಾಸಗಳಾದಾಗ ಇಲ್ಲಿ ಕೋನ ಸಿ ಈಕ್ವಲ್ ಟು ಕೋನ ಡಿ ಏನಿರ್ತದೆ, ಸಮ ಇರ್ತದೆ 90 ಡಿಗ್ರಿ ಇರ್ತದೆ. ಕೋನ ಸಿ ಕೋನ ಡಿಗೆ ಸಮ ಇರ್ತದೆ. ಹಂಗಾಗಿ ಸಮ ಇರೋದ್ರಿಂದ ಎ ಬಿ ಸಿ ಡಿ ಒಂದು ಆಯತವಾಗಿ ಪರಿಣಮಿಸ್ತದೆ. ಯಾಕಂದರೆ ಚಕ್ರೀಯ ಚತುರ್ಭುಜದ ಎಲ್ಲ ಕೋನಗಳು ಲಂಬ ಕೋನಗಳಾಗಿರ್ತವೆ. ಚಕ್ರೀಯ ಚತುರ್ಭುಜದಲ್ಲಿ ಎಲ್ಲ ಕೋನಗಳು ಲಂಬ ಕೋನಾಗಿರ್ತವೆ, ಭಾಳ ಸುಲಭ ಆಗಿರ್ತಕ್ಕಂಥದ್ದು. ಆಮೇಲೆ ವ್ಯಾಸ ಆಗಿರೋದ್ರಿಂದ ಇದು ವ್ಯಾಸ ಆಗಿರೋದು ಲಂಬ ಕೋನಗಳು ಉಂಟು ಮಾಡ್ತವೆ. ಯಾಕೆ ಅರ್ಧ ಕೋನಗಳು ಒಂದು ಅರ್ಧ ವೃತ್ತಖಂಡದಲ್ಲಿ ಇರ್ತಕ್ಕಂಥ ಕೋನಗಳು ಲಂಬ ಕೋನಗಳಾಗಿರ್ತವೆ. ವಿದ್ಯಾರ್ಥಿ ಇದನ್ನೊಂದು ಸಹ ನೀವು ಗಮನಿಸಬೇಕಾಗ್ತಕ್ಕಂಥದ್ದು. ಹಂಗಾಗಿ ಚಕ್ರೀಯ ಚತುರ್ಭುಜ ಸುಲಭವಾಗಿ ಆಗಿರ್ತದೆ, ಅದು ಆಯತ ಆಗಿರ್ತದೆ. ಯಾಕಂದರೆ ಎಲ್ಲ ಕೋನಗಳು ಸಮ ಆದರೆ ಆಯ್ತು ಆಗ್ತದೆ. ಕೋನ ಸಿ ಡಿಗೆ 90 ಡಿಗ್ರಿ ಆದರೆ ಕೋನ ಎ ಇದ್ದದು ಕೋನ ಬಿಗೂ ಸಹ 90 ಡಿಗ್ರಿ ಆಗ್ತದೆ, ಅದು ಎ ಬಿ ಸಿ ಡಿ ಒಂದು ಆಯತ ಆಗ್ತದೆ. ಅದಕ್ಕಾಗಿ ಇಲ್ಲಿ ಎರಡು ಸಿ ಕೋನ ಸಿ ಕೋನ ಡಿ ಆಗಿದ್ದಾವೆ. ಒಂದು ಎ ಕೋನಕ್ಕೆ ಒಂದು ಬಿ ಕೋನ ಅಂತ ಮಾಡ್ಕೋರಿ. ಒಂದು ತ್ರಾಪಿಜ್ಯದ ಸಮಾಂತರವಲ್ಲದ ಬಾಹುಗಳು ಸಮವಾದರೆ ಅದು ಚಕ್ರೀಯವಾಗಿ ಅಂದಿರುತ್ತದೆ ಸೋದಿಸಿ ನೋಡಿ. ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ ಅಂತ ತೆಗೆದುಕೊಂಡಾಗ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ ಸಾಧಿಸುತ್ತದೆ ನೋಡಿ. ಡಿ ಸಿಗೆ ಸಮಾಂತರ ಎ ಬಿ ಅದ, ಆಮೇಲೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅದ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅದ. ಯಾಕೆ ತ್ರಾಪಿಜ್ಯದೊಳಗೆ ಸಮಾಂತರದ ಭಾಗ ಸಮ ಇರ್ತಾವೆ. ಆಮೇಲೆ ಡಿ ಎಂ ಲಂಬ ಎ ಬಿ, ಸಿ ಎನ್ ಲಂಬ ಎ ಬಿ ಅನ್ನು ರಚನೆ ಮಾಡೋಣ. ಹಂಗಾರೆ ತ್ರಿಭುಜ ಎ ಡಿ ಎಂ ಮತ್ತು ತ್ರಿಭುಜ ಬಿ ಸಿ ಎನ್ ತೋರೋಣ. ಎರಡೂ ತ್ರಿಭುಜದೊಳಗೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅದ ಸಮಬಾಹುಗಳು. ಆಮೇಲೆ ಡಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಅದ, ಡಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಯಾಕೆ ಲಂಬಗಳು ಸಮ ಇರ್ತಾವೆ. ಆಮೇಲೆ ಕೋನ ಡಿ ಎಮ್ ಎ ಈಕ್ವಲ್ ಟು ಕೋನ್ ಸಿ ಎನ್ ಬಿ 90 ಡಿಗ್ರಿ ಲಂಬ ರಚನೆ ಮಾಡಿದ್ದವು. ಹಂಗಾರೆ ಇಲ್ಲಿ ಲಂಬ ಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗ್ತವೆ. ಹಾಗೆ ತ್ರಿಭುಜ ಎ ಡಿ ಎಮ್ ಸರ್ವಸಮ ತ್ರಿಭುಜ ಬಿ ಸಿ ಎನ್ ಆಗ್ತದೆ. ಹಂಗಾರೆ ಇಲ್ಲಿ ಕೋನ ಎ ಈಕ್ವಲ್ ಟು ಕೋನ ಬಿಗೆ ಸಮ ಆಗ್ತದೆ ಯಾಕೆ ಸರ್ವಸಮ ತ್ರಿಭುಜದ ಪ್ರಕಾರ. ಅದೇ ರೀತಿಯಾಗಿ ಕೋನ ಎ ಡಿ ಎಮ್ ಇಸ್ ಈಕ್ವಲ್ ಟು ಕೋನ ಬಿ ಸಿ ಎನ್ ಆಗ್ತದೆ, ಕೋನ ಬಿ ಸಿ ಎನ್ ಆಗ್ತದೆ. ಅಂದರೆ ಇಲ್ಲಿ ನಾವು ಕೋನ ನೋಡಿದಾಗ ನೋಡಿರಿ, ಎರಡು ಸಮೀಕರಣ ನೋಡಿದಾಗ ಎ ಡಿ ಎಮ್ ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಎನ್ ಪ್ಲಸ್ 90 ಡಿಗ್ರಿ ಎರಡು ಸರಿ ಕೊಡಿಸೋಣ. ಅವಾಗ ಎರಡು ಕೂಡಿಸಿದಾಗ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಸಿಗೆ ಸಮ ಆಗ್ತದೆ. ಆಮೇಲೆ ಕೋನ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಪ್ಲಸ್ ಕೋನ್ ಡಿ ಇಸ್ ಈಕ್ವಲ್ ಟು 300 ಆಗುತ್ತೆ. ಯಾಕೆ ಚತುರ್ಭುಜ ಚಕ್ರೀಯ ಚತುರ್ಭುಜದ ಎಲ್ಲ ಕೋನಗಳ ಮತ್ತು 300 ಆಗ್ತಿರ್ತದೆ. ಹಂಗಾಗಿ ಎ ಇಸ್ ಕೋನಕ್ಕೆ ಇದ್ದದು ಬಿ ಕೋನಕ್ಕೆ ಸಂಬಂಧ ಅವಾಗ ಕೋನ 2 ಎ ಅಂತ ತೋರೋಣ. ಹಂಗಾರೆ ಸಿ ಕೋನ ಡಿ ಕೋನಕ್ಕೆ ಸಂಬಂಧ ಕೋನ್ ಸಿ ಎತ್ ತೋರೋಣ. ಅವಾಗ ಎರಡು ಕಾಮನ್ ತೊಗೊಂಡಾಗ ಅದು 360/2 ಆಗ್ತದೆ. ಅವಾಗ ಕೋನ್ ಎ ಪ್ಲಸ್ ಕೋನ್ ಸಿ ಇಸ್ಕೊಳ್ ಟು 180 ಡಿಗ್ರಿ ಆಗ, ಅದೇ ರೀತಿಯಾಗಿ ಕೋನ್ ಬಿ ಪ್ಲಸ್ ಕೋನ್ ಡಿ ಇಸ್ಕೊಳ್ ಟು 180 ಆಗ್ತದೆ. ಹೀಗೆ ಅಭಿಮುಖ ಕೋನಗಳ ಮತ್ತು 180 ಎ ಬಿ ಸಿ ಡಿ ಒಂದು ಏನಾಗ್ತದೆ, ಚಕ್ರೀಯ ಚತುರ್ಭುಜ ಅಂತ ನಾವು ಸುಲಭವಾಗಿ ನಿರೂಪಣೆ ಮಾಡಬಹುದಾಗಿದೆ. ಇನ್ನು ಎರಡು ವೃತ್ತಗಳು ಬಿ ಮತ್ತು ಸಿಗಳು ಪರಸ್ಪರ ಛೇದಿಸುತ್ತವೆ. ಬಿ ಎಂ ಮೂಲಕ ಎಳೆದ ಎ ಬಿ ಡಿ ಮತ್ತು ಬಿ ಪಿ ಬಿ ಬಿ ಪಿ ಬಿ ಕ್ಯೂ ರೇಖಾಖಂಡಗಳು ವೃತ್ತವನ್ನು ಕ್ರಮವಾಗಿ ಎ ಡಿ ಪಿ ಮತ್ತು ಕ್ಯೂಗಳಲ್ಲಿ ಕತ್ತರಿಸ್ತಾವೆ. ಹಂಗಾರೆ ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಕ್ಯೂ ಸಿ ಡಿ ಎಂದು ಸಾಧಿಸಿ. ಕೋನ ಎ ಸಿ ಪಿ ಈಕ್ವಲ್ ಟು ಕೋನ ಕ್ಯೂ ಸಿ ಡಿ ಅಂತ ಸಾಧಿಸಿ. ಯಾಕಂದರೆ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಪರಿಹಾರ ನೋಡ್ಕೊಂಡ ಕೋನ ಎ ಸಿ ಪಿ ಎನ್ ಇಜ್ಕೊಳ್ ಟು ಕೋನ ಎ ಬಿ ಪಿ ಇರ್ತದೆ. ಎ ಸಿ ಪಿ ಚಿತ್ರದಲ್ಲಿ ನೋಡಿರಿ, ಎ ಸಿ ಪಿ ಇಜ್ಕೊಳ್ ಟು ಎ ಪಿ ಬಿ ಇರ್ತದೆ. ಯಾಕಂದ್ರೆ ಒಂದು ವೃತ್ತ ಕಂಡಲ್ಲಿ ಕೋನಗಳು ಸಮ ಇರ್ತವೆ. ಅದೇ ರೀತಿಗೆ ಕೋನ ಕ್ಯೂ ಸಿ ಡಿ ಇಜ್ಕೊಳ್ ಟು ಕೋನ ಕ್ಯೂ ಸಿ ಡಿ ಇರ್ತವೆ. ಒಂದೇ ವೃತ್ತ ಕಂಡದಲ್ಲಿ ಕಂಡ ಕೋನಗಳು ಸಮ ಇರ್ತವೆ. ಯಾಕಂದರೆ ಇಲ್ಲಿ ನೋಡಿದಾಗ ಶೃಂಗಾಭಿಮುಖ ಕೋನಗಳು ರಚನೆ ಮಾಡೋಣ. ಶೃಂಗಾಭಿಮುಖ ಕೋನಗಳು ಯಾವ್ಯಾವ ಅಂದರೆ ಎ ಪಿ ಬಿ ಎ ಪಿ ಬಿಗೆ ಕ್ಯೂ ಸಿ ಡಿ ಶೃಂಗಾಭಿಮುಖ ಕೋನ ಆಗ್ತವೆ. ಹಂಗೆ ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ. ಅದೇ ರೀತಿಯಾಗಿ ಅದರಿಂದ ಏನಾಗ್ತದ್ರೆ ಕೋನ ಎ ಸಿ ಬಿ ಎ ಸಿ ಪಿ ಜಿ ಕೊಲ್ಡ್ ಕೋನ ಕ್ಯೂ ಸಿ ಡಿ ಆಗ್ತದೆ. ಇನ್ನು ತ್ರಿಭುಜದ ಎರಡು ಬಾಹುಗಳು ವ್ಯಾಸವಾಗಿರುವಂತೆ ಎರಡು ವೃತ್ತಗಳನ್ನು ಎಳೆದರೆ ಈ ವೃತ್ತಗಳ ಛೇದಕ ಬಿಂದು ವೃತ್ತದ ಮೂರನೇ ಬಾಹುವಿನ ಮೇಲಿರ್ತದೆ ಅಂತ ಸಾಧಿಸಿದ್ರು ನೋಡಿರಿ. ತ್ರಿಭುಜದ ಎರಡು ಬಾಹುಗಳು ವ್ಯಾಸವಾಗಿರುವಂತೆ ಎಳೆದ ಎರಡು ವೃತ್ತಗಳಿಗೆ ಎಳೆದರೆ
ಎರಡು ವ್ಯಾಸ ಆಗಿರುವಂಥ ಎರಡು ವೃತ್ತಗಳು ಹೇಳ್ದೆ ನಾವು. ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ವ್ಯಾಸ ಆತತಿ ಅವ್ಕನ್ನ. ಹಂಗಾರೆ ಇಲ್ಲಿ ಎ ಡಿ ಬಿ ಇಜ್ ಇಕ್ವಲ್ ಟು 90 ಡಿಗ್ರಿ, ಯಾಕೆ ಅರ್ಧ ವೃತ್ತ ಕಂಡಿರ್ತಕ್ಕಂಥ ಕೋನಗಳು ಸಮ ಆಗಿರ್ತಾವೆ, ಆಗ ಎ ಡಿ ಬಿ ಇಜ್ ಇಕ್ವಲ್ ಟು 90 ಡಿಗ್ರಿ ಆಗ್ತದೆ. ಹಂಗೆ ಬಿ ಸಿ ಬಿ ಡಿ ಸಿ ಇಜ್ ಇಕ್ವಲ್ ಟು 90 ಡಿಗ್ರಿ, ಅದೇ ಅರ್ಧ ವೃತ್ತ ಕಂಡಿರ್ತಕ್ಕಂಥ ಕೋನ ಅದು 90 ಆಗ್ತದೆ. ಹಂಗಾರೆ ಇಲ್ಲಿ ಎ ಡಿ ಬಿ ಪ್ಲಸ್ ಬಿ ಡಿ ಸಿ ಇಕ್ವಲ್ ಟು 180 ಆಗ್ತದೆ. ಹಂಗಾರೆ ಈಗ ಎ ಡಿ ಸಿ ಒಂದು ಸರಳ ರೇಖೆ ಆಗಿರೋದ್ರಿಂದ ಡಿ ಯು ಎ ಸಿ ಎ ಮೇಲೆ ಅದ ಡಿ ಯು ಎ ಸಿ ಎ ಮೇಲೆ ಅಂತ ನಾವು ಸುಲಭವಾಗಿ ಸಾಧಿಸಬಹುದಾಗಿದೆ. ಇನ್ನು 11ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳು ಸಾಮಾನ್ಯ ವಿಕರ್ಣ ಎ ಸಿಯನ್ನು ಹೊಂದಿರುವ ಎರಡು ಲಂಬ ಕೋನ ತ್ರಿಭುಜಗಳು, ಹಂಗಾರೆ ಕೋನ ಸಿ ಎ ಡಿ ಮತ್ತು ಕೋನ ಸಿ ಬಿ ಡಿ ಎಂದು ಸಾಧಿಸಿ. ಇದರಲ್ಲಿ ಕೊಟ್ಟಂಥ ಅಂಶಗಳು ನೋಡೋಣ. ಅದರ ಮೇಲೆ ಚಿತ್ರವನ್ನು ತೆಗೆದುಕೊಂಡಾಗ ಎ ಬಿ ಸಿ ಮತ್ತು ಎ ಡಿ ಸಿ ಸಾಮಾನ್ಯ ವಿಕರ್ಣವನ್ನು ಹೊಂದಿದವು, ಸಾಮಾನ್ಯ ವಿಕರ್ಣ ಅದ ಎ ಸಿಯನ್ನು ಹೊಂದಿದವು ವಿಕರ್ಣದ. ಆಮೇಲೆ ಲಂಬ ಎರಡು ಲಂಬ ಕೋನ ತ್ರಿಭುಜಗಳು ಸಿ ಎ ಡಿ ಕೋನ ಇಜ್ ಇಕ್ವಲ್ ಟು ಸಿ ಬಿ ಡಿ ಸಿ ಬಿ ಡಿ ಅಂತ ಸೊ ತೋರಿಸೋದು. ನೋಡಿ ಚತುರ್ಭುಜ ಎ ಬಿ ಸಿ ತೆಗೆದುಕೊಂಡ ಚತುರ್ಭುಜದಲ್ಲಿ ಕೋನ ಎ ಬಿ ಸಿ ಇಜ್ ಇಕ್ವಲ್ ಟು ಕೋನ ಎ ಬಿ ಸಿ ಇಜ್ ಇಕ್ವಲ್ ಟು ಎ ಬಿ ಸಿ ಪ್ಲಸ್ ಕೋನ್ ಎ ಡಿ ಸಿ ಇಜ್ ಇಕ್ವಲ್ ಟು ಕೋನ್ ಎ ಡಿ ಸಿ ಇಜ್ ಇಕ್ವಲ್ ಟು ಅದು 90 ಇರ್ತದೆ, ಅದು 90 ಯಾಕೆ ಅರ್ಧ ಕೋನದಲ್ಲಿರ್ತು ಅರ್ಧ. ಅದರ ಉದಾಹರಣೆ ನಮ್ಗೆ ಗೊತ್ತಿರ್ಬೋದು ಅರ್ಧ ವೃತ್ತ ಖಂಡದಲ್ಲಿನ ಕೋನಗಳು ಪರಸ್ಪರ ಲಂಬ ಕೋನಗಳಾಗಿರ್ತವೆ. ಹಂಗೆ 90 180 ಆಗ್ತದೆ. ಆಮೇಲೆ ಬಿ ಎ ಡಿ ಪ್ಲಸ್ ಬಿ ಸಿ ಡಿ ಇಕ್ವಲ್ ಟು 180, ಯಾಕೆ ಚತುರ್ಭುಜ ಉಳಿದ ಕೋನಗಳು ಅವು ಸಹ 180 ಇರ್ತವೆ. ಹಾಗಾಗಿ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ ಆಗಿರ್ತದೆ. ಚಕ್ರೀಯ ಚತುರ್ಭುಜದಾಗ ಸಿ ಎ ಡಿ ಇಜ್ ಇಕ್ವಲ್ ಟು ಸಿ ಬಿ ಡಿ ಆಗಿರ್ತದೆ. ಸಿ ಎ ಡಿ ಸಿ ಎ ಡಿ ಇಜ್ ಇಕ್ವಲ್ ಟು ಸಿ ಬಿ ಡಿ ಆಗಿರ್ತದೆ, ಯಾಕೆ ಚಕ್ರೀಯ ಚತುರ್ಭುಜದಲ್ಲಿ ಆ ಕೋನಗಳು ಒಂದೇ ವೃತ್ತಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮವಾಗಿ ಇರ್ತವೆ. ಕೊನೆಯ ಪ್ರಶ್ನೆ, ಒಂದು ಚಕ್ರೀಯ ಸಮಾಂತರ ಚತುರ್ಭುಜವು ಆಯತವಾಗಿದೆ ಎಂದು ಸಾಧಿಸಿ. ಅಥವಾ ಇದಕ್ಕೆ ಪರಿಹಾರ ನೋಡಿದಾಗ ನೋಡಿ, ಚಕ್ರೀಯ ಸಮಾಂತರ ಚತುರ್ಭುಜ ಅಂದರೆ ಚಕ್ರೀಯವಾಗಿರ್ತಕ್ಕಂಥ ಸಮಾನ ಚತುರ್ಭುಜ ಒಂದು ಆಯತತ್ವ ಸಾಧಿಸಬೇಕಾದ್ರೆ ಇಲ್ಲಿ ಎ ಬಿ ಸಿ ಡಿ ಒಂದು ಚಕ್ರೀಯ ಸಮಾಂತರ ಚತುರ್ಭುಜ ಅಂತ ತೆಗೆದುಕೊಂಡಾಗ ಇಲ್ಲಿ ಕೋನ ಎ ಪ್ಲಸ್ ಕೋನ ಸಿ ಇಜ್ ಇಕ್ವಲ್ ಟು ಕೋನ ಎ ಪ್ಲಸ್ ಕೋನ್ ಸಿ ಇಜ್ ಇಕ್ವಲ್ ಟು 180 ಡಿಗ್ರಿ, ಯಾಕಂದರೆ ಚಕ್ರೀಯ ಚತುರ್ಭುಜ ಎಮ್ಮೆ ಕೋನವು ಸಮ ಇರ್ತವೆ. ಹಂಗಾಗಿ ಕೋನ ಎ ಇಜ್ ಇಕ್ವಲ್ ಟು ಕೋನ ಸಿ ಇರ್ತದೆ, ಕೋನ್ ಎ ಇಜ್ ಇಕ್ವಲ್ ಟು ಕೋನ ಸಿ ಇರ್ತಕ್ಕ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಇರ್ತವೆ. ಹೀಗಾಗಿ ಕೋನ್ ಎ ಇಜ್ ಇಕ್ವಲ್ ಟು ಕೋನ್ ಸಿ ಇಜ್ ಇಕ್ವಲ್ ಟು 1/2 180 ಡಿಗ್ರಿ ಅರ್ಧ ಇರ್ತದೆ. 180 ಡಿಗ್ರಿ ಅರ್ಧ 90 ಆಗ್ತದೆ. ಕೋನ್ ಬಿ ಕೋನ ಡಿಗೆ ಸಮ ಆಗ್ತದೆ 90. ಹಂಗಾಗಿ ಸಮಾನ ಚತುರ್ಭುಜ ಎಲ್ಲ ಕೋನ 90 ಡಿಗ್ರಿ ಆಗಿದ್ರೆ ಎ ಬಿ ಸಿ ಡಿ ಒಂದು ಆಯತವಾಗಿರ್ತದೆ. ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕ ಇದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ 12.45 ಬರ್ತಕ್ಕಂಥ ಸಮಸ್ಯೆಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಗೊಂದಲಗಳಿದ್ರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟ್ಯಾಂಕ್ ಇಟ್ಟು ನಂಡಿ.